Good morning children. Good morning, Makra. In the last class, we learnt about the noun. What is noun? Noun is a name of a person, place, or a thing. We also call it as naming word. Okay, for example, Raju, Sakshi, Belgavi, and then mobile phone, pen, notebook, pencil, and so on. Right?

And other one is complex preposition. How many types are there in preposition? Two types. One is simple preposition, and other one is complex preposition. So, today we will learn about the preposition. Simple preposition. Okay. Example. Simple preposition. For simple preposition, examples are at, at, by, for, from, of, off. See, of, off. Here is the difference: is in this off we have only one f. In this we have two f's. Okay. On, in, out, through, till, to, up, with, etc. ಸೊ ದೀಸ್ ಆರ್ ದ ಪ್ರೆಪೋಸಿಷನ್ ವಿಚ್ ವಿ ಯೂಸ್ ಇನ್ ಅವರ್ ಸೆಂಟೆನ್ಸಸ್ ಓಕೆ ಇದು ಇವು ಸಿಂಪಲ್ ಪ್ರೆಪೋಸಿಷನ್ ಇವುಗಳನ್ನು ನಾವು ಏನು ಮಾಡ್ತೀವಿ ನಮ್ಮ ಸೆಂಟೆನ್ಸ್ ಅಂದರೆ ವಾಕ್ಯದಲ್ಲಿ ಬಳಸ್ತೀವಿ ಇವುಗಳ ಬಳಕೆ ಎಲ್ಲಾಗುತ್ತೆ ನಾವು ಬಳಸುವಂತಹ ವಾಕ್ಯದಲ್ಲಿ ನಾವು ಮಾತಾಡೋವಾಗ ಇವುಗಳ ಬಳಕೆ ಆಗುತ್ತೆ ವಿಚ್ ಆರ್ ದ ಸಿಂಪಲ್ ಪ್ರೆಪೋಸಿಷನ್ಸ್ ಆಟ್ ಬೈ ಫಾರ್ ಫ್ರಾಮ್ ಆಫ್ ಆಫ್

How we can use them in our sentences. First is about the at. First is about what? At. First is about what? At. A T at. I will. I will meet you at the other station. I will meet you at the other station. Station. Andre Yenu Nanu Nimana dadar station. Ali Bheti agutene I will meet you at the station. Here at. Ili at. What the at is saying here? It is telling about the place. It is telling about the place. I will meet you at the station. ಇಲ್ಲಿ ಆ ಜಾಗದ ಬಗ್ಗೆ ಹೇಳೋದಕ್ಕೆ ನಾವೇನಂತ ಯಾವ ಪದ ಇದನ್ನು ಬಳಸ್ತಾ ಇದ್ದೀವಿ ಆ್ಯಟ್ ಟು ಟೆಲ್ ಅಬೌಟ್ ದ ಪ್ಲೇಸ್ ವೇರ್ ವಿ ಆರ್ ಮೀಟಿಂಗ್ ವಾಟ್ ವಿ ಆರ್ ಯೂಸಿಂಗ್ ಆ್ಯಟ್ ಆ್ಯಟ್ ಪ್ರೆಪೊಸಿಷನ್ ವಿ ಆರ್ ಯೂಸಿಂಗ್ ಓಕೆ ಫಾರ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಆ್ಯಟ್ ಇನ್ನೊಂದು ಎಕ್ಸಾಂಪಲ್ ಫಾರ್ ಆ್ಯಟ್ ಈಸ್ ಐ ವಿಲ್ ಮೀಟ್ ಯು ಆ್ಯಟ್ ಫೋರ್ ಓ ಕ್ಲಾಕ್ ಐ ವಿಲ್

I will meet you at 4 o'clock. So we saw the use of preposition in well mentioning about the place and the time that is at. When we are saying I will see you at school. I will meet you at school. ಟುಮರೋ ಅಂದರೆ ನಾನು ನಿಮ್ಮನ್ನು ನಾಳೆ ಶಾಲೆಯಲ್ಲಿ ಭೇಟಿ ಆಗ್ತೀನಿ ಐ ವಿಲ್ ಮೀಟ್ ಯು ಆ್ಯಟ್ ಟೆನ್ ಓ ಕ್ಲಾಕ್ ಅಂದರೆ ನಾನು ನಿಮ್ಮನ್ನು ಹತ್ತು ಗಂಟೆಗೆ ಭೇಟಿ ಆಗ್ತೀನಿ ಐ ವಿಲ್ ಮೀಟ್ ಯು ಆ್ಯಟ್ ಟೆನ್ ಓ ಕ್ಲಾಕ್ ಓಕೆ ಸೊ ದಿಸ್ ಈಸ್ ದ ಸಿಂಪಲ್ ಪ್ರಪೋಸಿಷನ್ ಆ್ಯಟ್ ವಿ ವಿಚ್ ವಿ ಯೂಸ್ ಟು ಮೆನ್ಷನ್ ಅಬೌಟ್ ದ ಪ್ಲೇಸ್ ಆ್ಯಂಡ್ ದ ಟೈಮ್ ಓಕೆ ನಾವು ವಿ ವಿಲ್ ಸಿ ದ ನೆಕ್ಸ್ಟ್ ಪ್ರಪೋಸಿಷನ್ ವಿಚ್ ವಾಸ್ ದ್ಯಾಟ್ ವಿಚ್ ವಾಸ್ ದ ನೆಕ್ಸ್ಟ್ ಪ್ರಪೋಸಿಷನ್ ದ್ಯಾಟ್ ವಾಸ್ ಬೈ ಬಿ ವೈ ಬೈ ಬಿ ವೈ ಬೈ ವಿಚ್ ವಾಸ್ ದ ಸಿಂಪ್ ನೆಕ್ಸ್ಟ್ ಪ್ರಪೋಸಿಷನ್ ದ್ಯಾಟ್ ವಾಸ್ ಬೈ ಓಕೆ ಹಿಯರ್ ವಿ ಯೂಸ್ ದ ಬೈ ಟು ಟೆಲ್ ದ ಹ ಹೂ ಹ್ಯಾಸ್ ಡನ್ ವಾಟ್ ಯಾರು ಏನನ್ನ ಮಾಡಿದರು ಅಂತ ಹೇಳೋದಕ್ಕೆ ನಾವು ಕೆಲವೊಂದು ಸಲ ಬೈ ಅಂತ ಹೇಳ್ತೀವಿ ಓಕೆ ಅಥವಾ ನನಗೆ ನನ್ನ ಪಕ್ ನಾನು ಇಷ್ಟೊತ್ತಿಗೆ ಸಮಯವನ್ನು ನಿಗದಿಯಾಗಿ ಅಲ್ಲ ಅಷ್ಟೊತ್ತಿಗೆ ನಾನು ಬಂದರೂ ಬರಬಹುದು ಮಾಡ್ತೀನಿ ಮಾಡಬಹುದು ಅಂತ ಹೇಳೋವಾಗೂ ಕೂಡ ಬೈ ಅಂತ ಯೂಸ್ ಮಾಡ್ತೀವಿ ಅಥವಾ ನಮ್ಮ ಪಕ್ಕಕ್ಕೆ ಬೈ ಬಿಸ್ ಬೈ ನೆಕ್ಸ್ಟ್ ಬೈ ನೆಕ್ಸ್ಟ್ ಬೈ ಮೀ ಬೈ ಮೀ ಬೈ ಹಿಮ್ ಬೈ ಹರ್ ಅಂದರೆ ಅವಳ ಪಕ್ಕದಲ್ಲಿ ಅವನ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಅಂತ ಹೇಳೋವಾಗ ಕೂಡ ನಾವು ಏನು ಯೂಸ್ ಮಾಡ್ತೀವಿ ಬೈ ಓಕೆ ಸಿ ದ ಪೇಪರ್ಸ್ ವೆರ್ ಕಲೆಕ್ಟೆಡ್ ಬೈ ದ ಟೀಚರ್ ದ ಪೇಪರ್ಸ್ ವೇರ್ ಕಲೆಕ್ಟೆಡ್ ಬೈ ದ ಟೀಚರ್ ಹಿಯರ್ ವಿ ಆರ್ ಸೀಯಿಂಗ್ ದ್ಯಾಟ್ ಟೀಚರ್ ಹ್ಯಾವ್ ಕಲೆಕ್ಟೆಡ್ ದ ಪೇಪರ್ಸ್ ಇಲ್ಲಿ ನಾವು ಏನು ಹೇಳ್ತಿದ್ದೀವಿ ಟೀಚರ್ ಪಸ್ ಪ ಇದು ಪ ಪೇಪರ್ಗಳನ್ನು ಇಸ್ಕೊಂಡ್ರು ಎಲ್ಲ ಪೇಪರ್ಗಳನ್ನು ಇಸ್ಕೊಂಡ್ರು ಅಂತ ಹೇಳ್ತಾ ಇದ್ದೀವಿ ಸೊ ವಾಟ್ ವಿ ಆರ್ ಯೂಸಿಂಗ್ ಹಿಯರ್ ಪ್ರಪೋಸಿಷನ್ ಬೈ ಬೈ ದ ಟೀಚರ್ ಅಂದರೆ ಗುರುಗಳು ಗುರುಗಳಿಂದ ಪುಸ್ತಕ ಪೇಪರ್ಗಳನ್ನು ಇಸ್ಕೊಳ್ಳಲಾಯಿತು ಇಸ್ಕೊಳ್ಳಲಾಯಿತು ಅಂತ ಹೇಳೋದಕ್ಕೆ ನಾವು ಏನು ಯೂಸ್ ಏನು ಇದ್ದೀವಿ ಬೈ ವಾಟ್ ವಿ ಆರ್ ಯೂಸಿಂಗ್ ಹ್ಯೂರ್ ಟು ಟೆಲ್ ದ ಟೀಚರ್ ಹ್ಯಾವ್ ರಿಸೀವ್ ಟುಕ್ ದ ಪೇಪರ್ಸ್ ದ ಪೇಪರ್ಸ್ ವೆರ್ ಕಲೆಕ್ಟೆಡ್ ಬೈ ದ ಟೀಚರ್ ದ ಟಿಕೆಟ್ಸ್ ವೆರ್ कलेक्टेड बै द टेट कलेक्टर देन वॉज ट्रेड नथवा ने तक आवती बै दैट टाइम वॉट वि यूज बै ओकेट इस वन मोर एक्सापल ई विरव बै

ನಾ ಇಲ್ಲ ಅಂತ ಅಂತೀವಲ್ಲ ಅದೇ ರೀತಿ ಐ ವಿಲ್ ಅರೈವ್ ಬೈ ಫೋರ್ ಓ ಕ್ಲಾಕ್ ನಾನು ನಾಲ್ಕು ಗಂಟೆ ಆಸ್ಪಾಸಲ್ಲಿ ಬರ್ತೀನಿ ಆಸು ಪಾಸು ಅಂದರೆ ಮೊದಲು ಆದರೂ ಬರ್ಬೋದು ಆಮೇಲಾದರೂ ಬರ್ಬೋದು ಐದು ನಿಮಿಷ ಮೊದಲು ಅಥವಾ ಐದು ನಿಮಿಷ ನಂತರ ಓಕೆ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ಶಿ ಸ್ಯಾಟ್ ಬೈ ಮೀ ಶಿ ಸ್ಯಾಟ್ ಬೈ ಮೀ ಅಂದರೆ ಅವಳು ನನ್ನ ಪಕ್ಕದಲ್ಲಿ ಕುತ್ಕೊಂಡ್ಲು ಬೈ ಇಟ್ ಕ್ಯಾನ್ ಬಿ ಬಿಸೈಡ್ ನೆಕ್ಸ್ಟ್ ಮೀ ನೆಕ್ಸ್ಟ್ ಟು ಮೀ ಅದು ಬೈ ಅಂತಂದರೆ ನನ್ನ ಪಕ್ಕದಲ್ಲಿ ಬಿಸೈಡ್ಸ್ ಮೀ ನೆಕ್ಸ್ಟ್ ಟು ಮೀ ಇಲ್ಲಿ ನಾನು ಕೂತಿದ್ದೀನಿ ನನ್ನ ಪಕ್ಕ ಇನ್ನೊಬ್ಬರು ಕೂತ್ಕೊಂಡ್ರೆ ಬೈ ಮೀ ಅಂತ ಕರೀತಾರೆ ಅಥವಾ ಶೀ ಮೇಸೈ ನೀಲಮ್ ಸಿಟ್ಸ್ ಬಿಸೈಡ್ ಮೀ ಅಂತ ಹೇಳ್ಬೋದು ನಾನು ಅನ್ಬೋದು ನೀತಾ ಸ್ಯಾಟ್ಸ್ ಬಿಸೈಡ್ ಮೀ ಅಥವಾ ಶಿ ಸಿಟ್ ಸ್ಯಾಟ್ ಬೈ ಮೀ ಅಂದರೆ ನನ್ನ ಪಕ್ಕದಲ್ಲಿ ಬಿಸೈಡ್ ಬೈ ನೆಕ್ಸ್ಟ್ ಟು ಮೆನ್ಷನ್ ದ್ಯಾಟ್ ದ ಸಮನ್ ಈಸ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಮೀ ಯಾರೋ ಬಂದು ನನ್ನ ಪಕ್ಕದಲ್ಲಿ ಕೂತರು ಅಂತ ಹೇಳೋದಕ್ಕೂ ನಾವೇನು ಮಾಡ್ತೀವಿ ಬೈ ಅನ್ನೋದನ್ನು ಬಳಸ್ತೀವಿ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಓಕೆ ಚಿಲ್ಡ್ರನ್ ವಿಲ್ ಸಿ ಸಮ್ ಮೋರ್ ಸೆಂಟೆನ್ಸಸ್ ಯೂಸಿಂಗ್ ಪ್ರಪೋಸಿಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ನ ಅನ್ಕೊತೀನಿ ಇದರಲ್ಲಿ ಅರ್ಥ ಆಗಿದೆ ಅಂತ ಇನ್ನೂ ಕೆಲವೊಂದು ಸ ಸ ಇದನ್ನು ಸೆಂಟೆನ್ಸ್ಗಳನ್ನು ಬಳಸಿ ಪ್ರೆಪೋಸಿಷನ್ ಹೆಂಗೆ ಬಳಸೋದು ಅಂತ ಮುಂದಿನ ಕ್ಲಾಸಲ್ಲಿ ನೋಡೋಣ ಓಕೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಚಿಲ್ಡ್ರನ್ ಬೈ